ನಮಸ್ಕಾರ ಸ್ನೇಹಿತರೆ, ಇವತ್ತು ನಿನ್ನೆ ನಡೆದಂಥ ಪಂದ್ಯ ಆಸ್ಟ್ರೇಲಿಯಾ ಮತ್ತು ನೆದರ್ಲ್ಯಾಂಡ್ ನಡುವಿನ ಅದ್ಭುತವಾದಂಥ ಪಂದ್ಯದಲ್ಲಿ ಮತ್ತೆ ಸೋತ ನಂತರ ಇವಾಗ ನೆದರ್ಲ್ಯಾಂಡ್ ಅವರು ಬಿಗ್ ಸೋಲು ಸ್ನೇಹಿತರೆ. ಇವಾಗ ಆಸ್ಟ್ರೇಲಿಯಾ ಕೂಡ ಒಂದು ದೊಡ್ಡ ಮಟ್ಟದ ಗೆಲುವಿನ ನಂತರ ಭಾರತ ತಂಡಕ್ಕೆ ಏನು ಲಾಭ ಆಯಿತು, ಹಾಗೆಯೇ ಪಾಕಿಸ್ತಾನ ತಂಡ ಯಾಕೆ ಹೊರಗಡೆ ಹೋದರು ಎಂಬುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ನಿನ್ನೆ ನಡೆದಂಥ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾದವರು ಸಖತ್ತಾಗಿ ಡೇವಿಡ್ ವಾರ್ನರ್ ಅವರು ಶತಕ ಬಂತು ಅವ್ರ ಕಡೆಯಿಂದ. ಮೊದಲ ಬ್ಯಾಟಿಂಗ್ ಮಾಡ್ತಾರೆ, 399 ರನ್ ಮಾಡ್ತಾರೆ, ಬಿಗ್ ಸ್ಕೋರ್ ಕಲೆ ಹಾಕ್ತಾರೆ ಅಂತ ಹೇಳ್ಬೋದಾಗಿದೆ. ಇದನ್ನೇ ಇಲ್ಲಿ ನೋಡ್ಬೋದು. ಒಟ್ಟಾರಿಗೆ ಇಲ್ಲಿ ಮ್ಯಾಕ್ಸ್ವೆಲ್ ಮತ್ತು ಇಲ್ಲಿ ಮಾನಸ್ ಲಂಬಸೇನ್ ಕೊಡುವ ಒಂದು ಅದ್ಭುತ ಒಂದು ಪ್ರದರ್ಶನ ಕೊಟ್ಟರು. ಹಾಗೆಯೇ ಮ್ಯಾಕ್ಸ್ವೆಲ್ ಅಂತೂ ಸಖತ್ತಾಗಿ 27 ಬಾಲ್ನಲ್ಲಿ 54 ರನ್ ಮಾಡಿ ಮತ್ತೆ 40 ಎಸೆತಗಳಲ್ಲಿ 100 ರನ್ ಮಾಡ್ತಾರೆ. ಇದೇ ಮೊದಲ ಬಾರಿಗೆ ದಾಖಲೆ ಆಗುತ್ತೆ ಅಂತ ವರ್ಲ್ಡ್ ಕಪ್ನಲ್ಲಿ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆ ಡೇವಿಡ್ ವಾರ್ನರ್ ಕೂಡ 104 ರನ್ ಮಾಡ್ತಾರೆ, ಮ್ಯಾಕ್ಸ್ವೆಲ್ ಅವರು 106 ರನ್ ಮಾಡ್ತಾರೆ. ಸಖತ್ತಾದ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇನ್ನೊಂದು ಲಾಭ ಏನಪ್ಪ ಅಂದರೆ ನೆದರ್ಲ್ಯಾಂಡ್ ಅವರು ಒಂದು ಹೀನಾಯ ಸೋಲಿಸುತ್ತಿದ್ದಾರೆ. ಬರೀ 90 ರನ್ಗೆ ಆಲ್ ಔಟ್ ಆಗ್ತಾರೆ. ಇಲ್ಲಿ ರನ್ ರೇಟ್ನಿಂದ ಮೇಲೆ ಹೋಗಿದ್ದಾರೆ ಆಸ್ಟ್ರೇಲಿಯಾ ತಂಡದವರು ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಈಗಾಗಲೇ ನಮ್ಮ ಭಾರತ ತಂಡಕ್ಕೆ ಸಮೀಪಕ್ಕೆ ಬರ್ತಾ ಇದ್ದಾರೆ ಆಸ್ಟ್ರೇಲಿಯಾ ತಂಡ. ಆದರೂ ಕೂಡ ಈಗ ನಾಲ್ಕು ತಂಡಗಳು ಸಮೀಪಕ್ಕೆ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಭಾರತ, ನ್ಯೂಜಿಲೆಂಡು, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಈ ನಾಲ್ಕು ತಂಡಗಳು ಸೆಮಿಫೈನಲ್ಗೆ ಬರುತ್ತೆ. ನಿಮ್ಮ ಪ್ರಕಾರ ಯಾರು ಸೆಮಿಫೈನಲ್ಗೆ ಬರ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಹಾಗೆ ನಿನ್ನೆ ಗೆದ್ದ ನಂತರ ಭಾರತ ಒಂದು ನೋಡ್ಬೋದು ಯಾವ ರೀತಿಯಾಗಿ ಲಾಭ ಆಯ್ತು ಅಂದರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ನಾವು. ನಮಗೆ ಯಾರು ಟಚ್ ಮಾಡೋಂಗೇ ಇಲ್ಲ. 10 ಪಾಯಿಂಟ್ಗಳಿಂದ ಮೊದಲನೇ ಸ್ಥಾನದಲ್ಲಿ, 5 ಪಂದ್ಯ ಗೆದ್ದು 5 ಗೆದ್ದು 10 ಪಂದ್ಯದ ಪ್ಲಸ್ 353 ಆಗಿದೆ. ಹಾಗೆ ಸೌತ್ ಆಫ್ರಿಕಾ 5 ಪಂದ್ಯದಲ್ಲಿ 4 ಪಂದ್ಯ ಗೆದ್ದಿದ್ದಾರೆ, 1 ಪಂದ್ಯ ಸೋತಿದ್ದಾರೆ. 8 ಪಾಯಿಂಟ್ಗಳಿಂದ 2ನೇ ಸ್ಥಾನಕ್ಕಿದ್ದಾರೆ. ಇವರಿಗೆ ತುಂಬ ಪ್ಲಸ್ ಪಾಯಿಂಟ್ ಇದೆ, 2+3 ಇದೆ. ಹಾಗಾಗಿ ನ್ಯೂಜಿಲೆಂಡ್ 3ನೇ ಸ್ಥಾನದಲ್ಲಿ 5 ಪಂದ್ಯ ಆಡಿದ್ದಾರೆ, 4 ಪಂದ್ಯ ಗೆದ್ದಿದ್ದಾರೆ, 1 ಪಂದ್ಯ ಸೋತಿದ್ದಾರೆ. ಅವರು ಕೂಡ 1+4 ಪಾಯಿಂಟ್ ಇದೆ ಇವ್ರದ್ದು ಅಂದರೆ ರನ್ ರೇಟು. ಹಾಗೆಯೇ ಇವಾಗ ಆಸ್ಟ್ರೇಲಿಯಾದವರು 5 ಪಂದ್ಯದಲ್ಲಿ 2 ಸೋತಿದ್ದಾರೆ, 3 ಗೆದ್ದಿದ್ದಾರೆ. ಇವಾಗ ನೆದರ್ಲ್ಯಾಂಡ್ ವಿರುದ್ಧ ಬಿಗ್ ಗೆಲುವಿನ ನಂತರ ಮೈನಸ್ನಲ್ಲಿ ಇದ್ದವರು +1 ಪಾಯಿಂಟ್ನಲ್ಲಿ ಬಂದಿದ್ದಾರೆ. ಈ ರೀತಿಯಾಗಿ ನಾಲ್ಕು ತಂಡಗಳು ಒಂದು ಸೆಮಿಫೈನಲ್ ಹಂತಕ್ಕೆ ತಲುಪ್ತಾ ಇದ್ದಾವೆ ಅಂತ ಕೂಡ ಹೇಳ್ಬೋದು. ಹಾಗೆ 5ನೇ ನಂಬರ್ಗೆ ಪಾಕಿಸ್ತಾನ ಸ್ನೇಹಿತರೆ, 5 ಪಂದ್ಯದಲ್ಲಿ 3 ಸೋಲು, 2 ಗೆಲುವು ನಂತರ 4 ಪಾಯಿಂಟ್ಗಳಿಂದ ಮೈನಸ್ಗೆ ಹೋಗಿದ್ದಾರೆ. ಹಾಗೆಯೇ ಇನ್ನೊಂದು 6ನೇ ನಂಬರ್ಗೆ ಅಫ್ಘಾನಿಸ್ತಾನ ಸ್ನೇಹಿತರೆ, ಅಫ್ಘಾನಿಸ್ತಾನದವರು ಕೂಡ ಮುಂದಿನ ಪಂದ್ಯ ಎಲ್ಲ ಗೆದ್ದರೆ ಅವರು ಕೂಡ ಸೆಮಿಫೈನಲ್ ಪ್ರವೇಶಿಸಲು ಸಾಧ್ಯವಿದೆ ಅಂತ ಹೇಳ್ಬೋದಾಗಿದೆ. ಅವರಿಗೂ ಕೂಡ 4 ಪಾಯಿಂಟು, 3 ಪಂದ್ಯ ಸುತ್ತಾರೆ, 2 ಪಂದ್ಯ ಗೆದ್ದಿದ್ದಾರೆ. ಹಾಗೆಯೇ ಶ್ರೀಲಂಕಾ ಕೂಡ ಒಂದೇ ಪಂದ್ಯ ಗೆದ್ದಿದ್ದಾರೆ. ಹಾಗೆಯೇ ಇಂಗ್ಲೆಂಡ್ ಕೂಡ ಒಂದೇ ಪಂದ್ಯ ಗೆದ್ದಿದ್ದಾರೆ, ಅವರು ಕೂಡ 2 ಪಾಯಿಂಟು. ಬಾಂಗ್ಲಾದೇಶ್ ಕೂಡ 2 ಪಾಯಿಂಟ್ಲಿಂದ ಕೆಳಗಡೆದರೆ ಕೊನೆಯ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಇದ್ದಾರೆ. ಈ ರೀತಿಯಾಗಿ ದೊಡ್ಡ ಮಟ್ಟದಾಗಿ ಒಟ್ಟಾರೆಯಾಗಿ ನಮ್ಮ ಭಾರತ ತಂಡಕ್ಕೆ ಲಾಭ ಏನಪ್ಪ ಅಂದರೆ ನಿನ್ನೆ ಗೆದ್ದಿರೋದು ಅಂದರೆ ಈಗ ಮುಂದೆ ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಮತ್ತೆ ಕಾದ ನಡೆಸಲಿದೆ. ಆ ಪಂದ್ಯ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಒಂದು ಪಂದ್ಯ ಗೆದ್ದರೆ ಡೈರೆಕ್ಟ್ ಆಗಿ ಸೆಮಿಫೈನಲ್ ಕ್ವಾಲಿಫೈ ಅಂತ ಬಿದ್ದೇ ಬೀಳುತ್ತೆ. ಏನಂತೀರಿ ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿರಿ. ಭಾರತಕ್ಕೆ ಲಾಭ ಏನಪ್ಪ ಅಂದರೆ ಇವಾಗ ಮತ್ತೆ ಆಸ್ಟ್ರೇಲಿಯಾದವರು ಸೆಮಿಫೈನಲ್ಗೆ ಬಂದಿದ್ದಾರೆ, ಪಾಕಿಸ್ತಾನದವರು ಹೊರಗಡೆ ಹೋಗೋ ಸಾಧ್ಯತೆ ಅದೇ ಎಲ್ಲ ಇದೆ. ಇದೇ ನಮ್ಮ ಭಾರತಕ್ಕೆ ಒಂದು ಪ್ಲಸ್ ಪಾಯಿಂಟು. ಏನಂತೀರಿ, ಭಾರತ ಸೆಮಿಫೈನಲ್ಗೆ ಹೋಗುತ್ತಾ ಅಥವಾ ಹೋಗಲ್ಲ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ್ರಿ ಮುಂದಿನ.